ಈಗ ಮತ್ತೊಂದು ಬ್ರೇಕಿಂಗ್ ನ್ಯೂಸ್. ಒಂದೇ ಕಲ್ಲಿಗೆ ಎರಡು ಹಕ್ಕಿ ಹೊಡೆದ್ರ ಕೈ ನಾಯಕರು ಅನ್ನೋದಕ್ಕೆ ಪುಷ್ಟಿ ಕೊಡುವಂತ ಈಗ ಒಂದು ನ್ಯೂಸ್ ಸಿಗ್ತಾ ಇದೆ. ದೆಹಲಿಗೆ ಹೋಗಿದ್ದು ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಅವರಿಗೆ ವಿಶ್ ಮಾಡ್ಲಿಕ್ಕೆ ಅಷ್ಟೇ ಅಲ್ಲ, ಜೊತೆಗೆ ಮತ್ತೆ ಬೇರೆ ಇನ್ನೇನು ಹೇಳಿದ್ದಾರೆ ಅನ್ನೋ ಅನುಮಾನ ಈಗ ವ್ಯಕ್ತವಾಗ್ತಾ ಇದೆ. ನಿನ್ನೆ ಎಚ್ ಡಿ ಕೆ ಸರದಿ ಆಯಿತು, ಅದಕ್ಕೆ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಯಾವುದೇ ಕೈ ನಾಯಕರ ವಿರುದ್ಧ ನಾನು ಏನು ಆರೋಪವನ್ನು ಮಾಡಿಲ್ಲ, ಚಾಡಿ ಹೇಳಿಲ್ಲ ಅನ್ನೋ ರೀತಿಯಾಗಿ ಮಾತನಾಡ್ತಾ ಇದ್ರು. ಆದರೂ ಯಾವ ರೀತಿ ಮಾತನಾಡಿದ್ದಾರೆ ಮಾತನಾಡಿಲ್ಲ ಅನ್ನೋದು ಮತ್ತಷ್ಟು ನಿಗೂಢವಾಗಿದೆ. ನಿನ್ನೆ ಎಚ್ ಡಿ ಕೆ ಆಯಿತು, ಇವತ್ತು ಪರಂ ಸರದಿ ಡಿ ಸಿ ಎಂ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಏನು ಮಾತನಾಡಿದ್ದಾರೆ ಅನ್ನೋ ಕುತೂಹಲ ಕೂಡ ಸಹಜವಾಗಿ ಗರಿಗೆದರುತ್ತೆ. ಯಾಕಂತ ಹೇಳಿದ್ರೆ ಈಗಾಗಲೇ ಎಲ್ಲವೂ ಸರಿ ಇಲ್ಲ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅದಕ್ಕೆ ಜಾಸ್ತಿ ಸಮಯವನ್ನು ತೆಗೆದುಕೊಳ್ತಾ ಇದ್ದಾರೆ ಎಲ್ಲ ಸೆಟ್ರೇಟ್ ಆಗಲಿಕ್ಕೆ. ಮಾಜಿ ಸಿ ಎಂ ಸಮನ್ವಯ ಸಮಿತಿಯ ಅಧ್ಯಕ್ಷರು ಸಿದ್ದರಾಮಯ್ಯ ವಿರುದ್ಧ ದೋಸ್ತಿಗಳು ಮುನಿಸಿಕೊಂಡಿದ್ದಾರೆ, ಸಿದ್ದು ವಿರುದ್ಧ ಪರಂ ತೀರಿಸಿಕೊಳ್ತಾ ಇದ್ದಾರ, ಪರಮ ಸೇಡನ್ನ ಅನ್ನೋ ಒಂದು ಅನುಮಾನ ಈಗ ವ್ಯಕ್ತವಾಗ್ತಾ ಇದೆ. ಅಂಥದಕ್ಕೆ ಪೂರಕವಾದಂತಹ ಒಂದು ನ್ಯೂಸ್ ಈಗ ಅಪ್ಡೇಟ್ ಆಗ್ತಾ ಇದೆ. ಸಿದ್ದು ಸರ್ಕಾರದಲ್ಲಿ ಅಪಾರ ನೋವನ್ನು ಅನುಭವಿಸಿದ್ದೇನೆ ಅನ್ನೋ ಮಾತುಗಳು ಪರಮೇಶ್ವರ್ ಅವರಿಂದ ಏನಾದರೂ ಹೊರಗೆ ಬಂತ ಅನ್ನೋ ವಿಚಾರಕ್ಕೆ ಪೂರಕವಾಗ ಸುದ್ದಿ ಈಗ ಸಿಗ್ತಾ ಇದೆ. ಬಜೆಟ್ ವಿಚಾರದಲ್ಲಿ ಸಿದ್ದು ವಿರುದ್ಧ ನಿನ್ನೆ ಎಚ್ ಡಿ ಕುಮಾರಸ್ವಾಮಿ ಅವರು ದೂರು ನೀಡಿದ್ರು ಅಂತ ಹೇಳಲಾಗ್ತಾ ಇದೆ. ಇವತ್ತು ವಿಶ್ ಮಾಡುವ ನೆಪದಲ್ಲಿ ದೂರನ್ನು ಕೂಡ ಪರಮೇಶ್ವರ್ ಅವರು ಕೊಟ್ರ ಅನ್ನೋ ಅನುಮಾನ ಈಗ ವ್ಯಕ್ತವಾಗ್ತಾ ಇದೆ. ರಾಹುಲ್ ಗಾಂಧಿಗೆ ಬರ್ತ್ಡೇ ವಿಶ್ ಮಾಡೋಕೆ ದೆಹಲಿಗೆ ಪರಮೇಶ್ವರ್ ಅವರು ತೆರಳಿದ್ದಾರೆ. ಅದರ ಜೊತೆಗೆ ಬೇರೆ ಏನಾದರೂ ಮತ್ತೆ ಹೇಳ್ತಾ ಇದ್ದಾರಾ, ಇಲ್ಲೆಲ್ಲವೂ ಸರಿ ಇಲ್ಲ ಅನ್ನೋದ್ರ ಬಗ್ಗೆ, ಅಥವಾ ವೈಯಕ್ತಿಕ ದೂರನ್ನು ಏನಾದರೂ ಸಲ್ಲಿಸ್ತಾ ಇದ್ದಾರಾ ಅನ್ನೋ ಅನುಮಾನಕ್ಕೆ ಈಗ ಈ ಒಂದು ನ್ಯೂಸ್ ಸಾಕ್ಷಿ ಆಗ್ತಾ ಇದೆ. ಗಾಂಧಿಯವರ ಹುಟ್ಟು ಹಬ್ಬ ಇದೆ ಇವತ್ತು, ಹಾಗಾಗಿ ಅವರಿಗೆ ಶುಭ ಕೋರೋದಕ್ಕೆ ಬಂದಿದೆ. ಪಕ್ಷದ ಅಧ್ಯಕ್ಷನಾಗಿ ರಾಜ್ಯಾಧ್ಯಕ್ಷನಾಗಿ ಶುಭ ಕೋರೋದಕ್ಕೆ ಅವ್ರನ್ನ ಶುಭ ಕೋರ್ಬಿಟ್ಟು ಮತ್ತು ಸಾಯಂಕಾಲ ವಾಪಸ್ ಹೋಗ್ತಾರೆ. ಸಂಪುಟ ವಿಸ್ತರಣೆ ಬಗ್ಗೆ ಮತ್ತು ಈಗಾಗಲೇ ಬೋರ್ಡ್ ಕಾರ್ಪೊರೇಷನ್ ಮಾಡೋದಕ್ಕೆ ಅವರು ತಿಳಿಸಿದ್ದಾರೆ, ಆ ಪ್ರೋಸೆಸ್ ಮಾಡ್ತಾ ಇದ್ದೇವೆ. ಆಮೇಲೆ ಜೊತೆಗೆ ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಮಾಡೋದಕ್ಕೂ ಕೂಡ ನಾವು ಮೊನ್ನೆ ಕೋಆರ್ಡಿನೇಷನ್ ಕಮಿಟಿಯಲ್ಲಿ ಚರ್ಚೆ ಮಾಡಿದ್ದೇವೆ. ಅದರ ನಂತರ ನಾವು ಬೇರೆ ಎಲ್ಲ ತೀರ್ಮಾನ ಸಂಪುಟ ವಿಸ್ತರಣೆ ಬಗ್ಗೆ ಇನ್ನೂ ಕೂಡ. ಬನ್ನಿ ಈಗ ನಾವು ನೇರವಾಗಿ ದೆಹಲಿಗೆ ತೆರಳೋಣ. ಅಲ್ಲಿರುವಂತಹ ನಮ್ಮ ಡೆಲ್ಲಿ ಕರೆಸ್ಪಾಂಡೆಂಟ್ ಸ್ವಾತಿ ಚಂದ್ರಶೇಖರ್ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ. ಸ್ವಾತಿ, ಕರ್ನಾಟಕ ರಾಜ್ಯ ರಾಜಕೀಯ ದೆಹಲಿಯಲ್ಲೂ ಕೂಡ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ ಅನ್ನೋದು ಈಗ ನಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಬರ್ತ್ಡೇ ನೆಪದಲ್ಲಿ, ಬರ್ತ್ಡೇ ವಿಶ್ ಮಾಡೋ ನೆಪದಲ್ಲಿ ಪರಮೇಶ್ವರ್ ಅವರು ಏನಾದರೂ ದೂರು ಕೊಟ್ಟ ಅನುಮಾನ ಈಗ ವ್ಯಕ್ತವಾಗ್ತಾ ಇದೆ. ಏನಿದೆ ಮಾಹಿತಿ? ರಾಘವ್, ಸಿಎಂ ಮತ್ತು ಡಿಸಿಎಂಗೆ ಇದೀಗ ಕಂಟಕ ಅಂತ ನಿಂತಿರೋದೇ ಸಿದ್ದರಾಮಯ್ಯನವರು ಅನ್ನೋದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ನಿನ್ನೆ ಎಚ್ ಡಿ ಕೆ ಅವರು ದೆಹಲಿಯಲ್ಲಿ ರಾಹುಲ್ ಗಾಂಧಿಯನ್ನ ಭೇಟಿ ಮಾಡಿದಾಗ ಅರ್ಧ ಗಂಟೆಗಳ ಕಾಲ ರಾಹುಲ್ ಗಾಂಧಿ ಅವ್ರ ಜೊತೆ ಸಮಯವನ್ನ ಕಳೀತಾರೆ. ಅದರಲ್ಲಿ ಸಾಕಷ್ಟು ಆಲ್ಮೋಸ್ಟ್ ಅರ್ಧದಷ್ಟು ಭಾಗ ಸಿದ್ದರಾಮಯ್ಯನವರ ವಿರುದ್ಧನೇ ಮಾತಾಡೋದ್ರಲ್ಲಿ ಕಳೀತಾರೆ ಅನ್ನುವಂತ ಒಂದು ಮಾಹಿತಿ ಲಭ್ಯವಾಗಿದೆ. ಹಾಗೂ ಇವತ್ತು ರಾಹುಲ್ ಗಾಂಧಿ ಅವರು 46ನೇ ವಸಂತಕ್ಕೆ ಕಾಲಿಟ್ಟಿರೋದ್ರಿಂದ ಅವರಿಗೆ ವಿಶ್ ಮಾಡುವಂತಹ ನೆಪದಲ್ಲಿ ಬಂದು ಪರಮೇಶ್ವರ್ ಅವರು ಕೂಡ ಸಿದ್ದರಾಮಯ್ಯನವರ ವಿರುದ್ಧ ದೂರನ್ನ ಸಲ್ಲಿಸ್ತಾರೆ ಅನ್ನುವಂತ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ. ಆದರೆ ಸಮನ್ವಯ ಸಮಿತಿಯ ಒಂದು ಕೋಆರ್ಡಿನೇಷನ್ ಕಮಿಟಿಯನ್ನ ನೇತೃತ್ವವನ್ನು ವಹಿಸಿಕೊಂಡಿರುವ ಸಿದ್ದರಾಮಯ್ಯನವರು ಅವರೇ ಒಂದು ಸರ್ಕಾರವನ್ನ ನಡೆಸ್ತಿದ್ದಾರೆ ಅನ್ನುವಂತ ಒಂದು ಏನು ಒಂದು ಹೇಳ್ತಾರೆ, ಇದನ್ನ ಪ್ರೊಜೆಕ್ಟ್ ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೀಗ ಸಿದ್ದರಾಮಯ್ಯನವರು ಹಾಗೂ ಪರಮೇಶ್ವರ್ ಅವರು ಮುಂದೆ ಇರುವಂತ ಒಂದು ಅವರ ದೂರು ಆಗಿರುವಂಥದ್ದು. ಆದರೆ ಇನ್ನೊಂದು ಕಡೆಯಿಂದ ರಾಹುಲ್ ಗಾಂಧಿ ಅವರು ಇವರಿಬ್ಬರ ಮೇಲೆ ಕಣ್ಣಿಟ್ಟಿರಿ ಅಂತ ಕೂಡ ಸಿದ್ದರಾಮಯ್ಯನವರಿಗೆ ಒಂದು ಕಡೆ ಹೇಳಿದ್ದಾರೆ ಅಂತ ಕೂಡ ಮಾಹಿತಿ ಲಭ್ಯವಾಗ್ತಿದೆ. ಆದರೆ ಏನೇ ಆಗಲಿ, ಇಲ್ಲಿ ಹೈಕಮಾಂಡ್ ತನಕ ಇದೀಗ ಸಿದ್ದರಾಮಯ್ಯನವರ ವಿರುದ್ಧ ದೂರನ್ನು ಎಚ್ ಡಿ ಕೆ ಮತ್ತು ಪರಮೇಶ್ವರ್ ಅವರು ತಗೊಂಡು ಬಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಕೆಪಿಸಿಸಿಗೆ ಸಿದ್ದರಾಮಯ್ಯನವರು ಕೂಡ ಒಬ್ಬ ಪ್ರಬಲ ಆಕಾಂಕ್ಷಿ ಮತ್ತು ಪ್ರಬಲ ಕಂಟೆಸ್ಟೆಂಟ್ ಅನ್ನುವಂಥದ್ದು ಇದೀಗ ರಾಹುಲ್ ಗಾಂಧಿ ಮನಸ್ಸಿನಲ್ಲಿ ಇರೋದು. ಈ ಎರಡು ದೂರುಗಳ ಆಧಾರದ ಮೇಲೆ ಮುಂದೆ ನಡೆಯುವಂತಹ ಕೆಪಿಸಿಸಿಯ ಒಂದು ಅಧ್ಯಕ್ಷ ಸ್ಥಾನದ ಆಯ್ಕೆಯ ಪ್ರಕ್ರಿಯೆಗೂ ಕೂಡ ಇದು ಒಂದು ಇನ್ಫ್ಲುಯೆನ್ಸ್ ಆಗುತ್ತೆ ಅಂತ ಅನಿಸ್ತಾ ಇದೆ. ನೋಡಬೇಕಾಗಿದೆ ಯಾವ ಯಾವ ಪ್ರಕರಣಗಳನ್ನ ಇದು ತಿರುವುಗಳನ್ನ ಈ ಪ್ರಕರಣ ಪಡೆದುಕೊಳ್ಳುತ್ತೆ ಅಂತ. ಆದರೆ ಸದ್ಯದ ಪರಿಸ್ಥಿತಿಗೆ ಡಿ ಸಿ ಎಂ ಮತ್ತು ಸಿ ಎಂ ಸಿದ್ದರಾಮಯ್ಯನವರ ವಿರುದ್ಧ ಅಸಮಾಧಾನಗೊಂಡಿದ್ದಾರೆ. ಧನ್ಯವಾದ ತಮ್ಮ ಎಲ್ಲ ಮಾಹಿತಿಗಾಗಿ.